Hello students, welcome to Sai Study Circle. Nene ondu flexible budget alli performance management 2018 question paper solve madidre ivattu 2019 question paper na solve maana. First question odala, the expenses budgeted for the production of 10,000 units in a factory is furnished below. Elements of cost per unit kodidare, material, labor, variable overheads, fixed overheads 2 lakh rupees. Variable expenses direct, selling expenses 10% fixed, distribution expenses 20% fixed, administration expenses 1 lakh fixed for all levels. Total cost is 310 rupees. Prepare budget for the production of 8000 units. No, this is a 6 marks question. 10,000 units is the cost of unit. Now, 8000 units is 1 unit guest. Total cost is the cost. ಫಸ್ಟ್ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ 10,000 ಯೂನಿಟ್ಸ್ ಗೆ ನಾವು ಪ್ರಫಾರ್ಮ್ ಫ್ಲೆಕ್ಸಿಬಲ್ ಬಜೆಟ್ ಅಂತ ಹಾಕೊಂಡು 10,000 ಯೂನಿಟ್ಸ್ ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾವು 8,000 ಯೂನಿಟ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್, ಯಾವ್ದ್ಯಾವ್ದು ವೇರಿಯಬಲ್ ಯಾವ್ದ್ಯಾವ್ದು ಫಿಕ್ಸ್ಡ್ ಅದನ್ನ ಫಿಕ್ಸ್ ಮಾಡಬೇಕು. ಫಸ್ಟ್ ಮೆಟೀರಿಯಲ್ ಲೇಬರ್ ಎರಡು ಕೂಡ ಎಂತದ್ದು, ಮೆಟೀರಿಯಲ್ 140 ರುಪೀಸ್ ಮತ್ತೆ ಲೇಬರ್ ಓಕೆನಾ 50 ರುಪೀಸ್, ಇವೆರಡೂ ಕೂಡ ಯಾವಾಗ್ಲೂ ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ವೇರಿಯಬಲ್ ಓವರ್ಹೆಡ್ಸ್, ವೇರಿಯಬಲ್ ಓವರ್ಹೆಡ್ಸ್ 40 ರುಪೀಸ್ ಕೊಟ್ಟಿದ್ದಾರೆ, ಇದು ಕೂಡ ವೇರಿಯಬಲ್, ಹೆಸರಲ್ಲೇ ಇದೆ ವೇರಿಯಬಲ್ ಅಂತ ಹೇಳಿ. ನೆಕ್ಸ್ಟ್ ಫಿಕ್ಸ್ಡ್ ಓವರ್ಹೆಡ್ ಅಂತ ಹೇಳಿದ್ದಾರೆ. ನೋಡಿ, ಫಿಕ್ಸ್ಡ್ ಓವರ್ಹೆಡ್ ಯಾವಾಗ್ಲೂ ಫಿಕ್ಸ್ಡ್ ಆಗಿರುತ್ತೆ. ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ 2 ಲ್ಯಾಕ್ಸ್ ಕೊಟ್ಟಿದ್ದಾರೆ, ಒಂದ್ ಯೂನಿಟ್ ಗೆ 20 ರುಪೀಸ್ ಅಂತ ಹೇಳಿ ಟೋಟಲ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ 2 ಲ್ಯಾಕ್ಸ್ ಅಂತ ಹೇಳಿ ಬರೆದು ಬಿಡೋಣ. ನೆಕ್ಸ್ಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಅಂತ ಹೇಳಿದ್ದಾರೆ. ಸೊ ವೇರಿಯಬಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಅಂತ ಹೇಳಿದಾನೆ, 10 ರುಪೀಸ್ ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ ಪರ್ ಯೂನಿಟ್ ಎಷ್ಟಪ್ಪ ಇದೆ ಅಂದ್ರೆ 26 ರುಪೀಸ್ ಇದೆ. ಇದರಲ್ಲಿ 10% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. 10% ಫಿಕ್ಸ್ಡ್ ಅಂದ್ರೆ 2 ರುಪೀಸ್ 60 ಪೈಸೆ ಫಿಕ್ಸ್ಡ್ ಆಗುತ್ತೆ. ಹಾಗಾದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹೌದಾ 10% ಫಿಕ್ಸ್ಡ್ ಆದ್ರೆ ಇನ್ನ 90% ಏನಾಗಿರುತ್ತೆ, ವೇರಿಯಬಲ್ ಆಗಿರುತ್ತೆ. ಎಷ್ಟು ಬರುತ್ತೆ 90% ಗೆ ಅಂದ್ರೆ 23 ರುಪೀಸ್ 40 ಪೈಸೆ ಬರುತ್ತೆ. ಓಕೆನಾ, ಸೊ 26 ಅಲ್ಲಿ 2.6 ಹೋದ್ರೆ 23.40 ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20% ಫಿಕ್ಸ್ಡ್ ಅಂತ ಹೇಳ್ತಾ ಇದಾರೆ. ಸೊ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಟೋಟಲ್ ಪರ್ ಯೂನಿಟ್ ಎಷ್ಟಪ್ಪ ಕೊಟ್ಟಿದ್ದಾರೆ ಅಂದ್ರೆ 14 ರುಪೀಸ್ ಕೊಡ್ತಾ ಇದಾರೆ. 20% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ರೆ ಅಲ್ಲಿಗೆ 2 ರುಪೀಸ್ 80 ಪೈಸೆ ಫಿಕ್ಸ್ಡ್ ಆದ್ರೆ ಇನ್ನ ಉಳಿದಿದ್ದ ಏನಾಗುತ್ತೆ ಅಂದ್ರೆ ವೇರಿಯಬಲ್ ಆಗುತ್ತೆ. ಸೊ 14 × 20% ಫಿಕ್ಸ್ಡ್ ಆದ್ರೆ 80% ವೇರಿಯಬಲ್ ಆಗುತ್ತೆ. ಅಲ್ಲಿಗೆ 14 ಅಲ್ಲಿ 2.0 ಹೋದ್ರೆ 11.20 ಆಗುತ್ತೆ, ಅಲ್ಲಿಗೆ 14 ರುಪೀಸ್ ಆಯ್ತು. ಇನ್ನ ಅಡ್ಮಿನಿಸ್ಟ್ರೇಷನ್ ಓವರ್ ಇತ್ತು, ಅವನೇ ಹೇಳಿದಾನೆ ಏನು ಫಿಕ್ಸ್ ಫಾರ್ ಆಲ್ ಲೆವೆಲ್ಸ್ ಅಂತ ಹೇಳಿ ಪರ್ ಯೂನಿಟ್ 10 ರುಪೀಸ್ ಕೊಟ್ಟಿದ್ದಾರೆ, 1 ಲ್ಯಾಕ್ ರುಪೀಸ್ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಇಷ್ಟು ಅವರು ನಮಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್. ಓಕೆನಾ, ಈ ಇನ್ಫಾರ್ಮೇಶನ್ ಇಂದ ನಾವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟು ಹಾಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು. ಸಿ, ಟೋಟಲ್ ವೇರಿಯಬಲ್ ಕಾಸ್ಟ್ ನ ಏನಂತ ಹೇಳೋಣ, ಎ ಅಂತ ಕರೆಯೋಣ. ಟೋಟಲ್ ಫಿಕ್ಸ್ ಕಾಸ್ಟ್ ನ ಬಿ ಅಂತ ಕರೆಯೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 4, 8, 13, 17, 2 274 ರುಪೀಸ್ 60 ಪೈಸೆ. ಇದು 45 ರುಪೀಸ್ 40 ಪೈಸೆ. ಅಲ್ಲಿಗೆ 274.60 35.40 ಆಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ 310 ರುಪೀಸ್ ಪರ್ ಯೂನಿಟ್ ಅವರೇ ಕೊಟ್ಟಿದ್ದಾರೆ, ಕ್ವಶನ್ ಅಲ್ಲಿ ಮಾಡಿದೀವಿ ಹೌದಾ. ಈಗ ಏನ್ ನೆಕ್ಸ್ಟ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಕಾರ್ಯಕ್ರಮ ಇಷ್ಟೇ. ಓಕೆನಾ, ಒಂದ್ ಸೆಕೆಂಡ್.
ಕಾರ್ಯಕ್ರಮ ಏನಪ್ಪ ಅಂದ್ರೆ ಈಗ ನಾವು ಪರ್ ಯೂನಿಟ್ ಗಳು ಕೊಟ್ಟಿರೋ ಕ್ವೆಶ್ಚನ್ ಅಲ್ಲಿ ಇರೋವೆಲ್ಲ ಹಾಕೊಂಡಿದ್ದೀವಿ ನಾವು ಈಗ 10000 ಯೂನಿಟ್ಸ್ ಗೆ ಎಷ್ಟು ಆಗುತ್ತೆ ಒಂದು ಯೂನಿಟ್ ಗೆ 140 ಆದ್ರೆ 10000 ಯೂನಿಟ್ಸ್ ಗೆ 14 into 1 is 14 ಓಕೆನಾ 0 4 0 plus 1 0 5 0 ಹಾಕಿ ಓಕೆನಾ 50 into ಅಂದ್ರೆ 5 ಲಕ್ಷ ಆಗುತ್ತೆ ಇದು 4 ಲಕ್ಷ ಆಗುತ್ತೆ ಇದು 1 ಲಕ್ಷ ಆಗುತ್ತೆ ಇದು 2,34,000 ಆಗುತ್ತೆ ಇದು 1,12,000 ರೂಪೀಸ್ ಆಗುತ್ತೆ ಸೋ ಟೋಟಲ್ ಮಾಡಿದ್ರೆ ಇದನ್ನ 6,4,4,8,13,17,2,27,46,000 ಆಯ್ತು ಈಗ ನಾವು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಪರ್ ಯೂನಿಟ್ ಕೊಟ್ಟಿದ್ದ 10,000 ಯೂನಿಟ್ಸ್ ಗೆ ಒಂದು ಯೂನಿಟ್ ಗೆ ಎಷ್ಟಾಯ್ತು ಅಂದ್ರೆ 10,000 ಯೂನಿಟ್ಸ್ ಗೆ ಎಷ್ಟು ಅಂತ ಮಲ್ಟಿಪ್ಲೈ ಮಾಡ್ಕೊಂಡು ಟೋಟಲ್ ಮಾಡಿದ್ದೀವಿ ಫಿಕ್ಸ್ ಕಾಸ್ಟ್ ಅನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ 10000 ಇಂಟು 20 2 ಲಕ್ಷ ಬಂತು 2.6 ಇಂಟು ಅಂದ್ರೆ 26000 2.8 ಇಂಟು 10000 ಇಸ್ 28000 ಈಗ ಟೋಟಲ್ ಮಾಡಿದ್ರೆ 1 5 3 31 ಲಕ್ಷ ರೂಪಾಯಿ ಆಗುತ್ತೆ ಓಕೆನಾ ಟೋಟಲ್ ಕಾಸ್ಟ್ ಈಗ ಅವನು ಕೊಟ್ಟಿರೋ ಪ್ರಾಬ್ಲಮ್ ಅನ್ನು ಪರ್ ಯೂನಿಟ್ ಹಾಕೊಂಡು ಎಲ್ಲಾ ಪರ್ ಯೂನಿಟ್ ಗಳು ಮಲ್ಟಿಪ್ಲೈ ಬೈ 10000 ಹಾಕೊಂಡಿದ್ದೀವಿ ಓಕೆನಾ ಈಗ ನೆಕ್ಸ್ಟ್ ಕಾರ್ಯಕ್ರಮ ಏನಪ್ಪ ಅಂದ್ರೆ ನೋಡಿ ನೆನ್ನೆನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ ಇವಾಗ್ಲೂ ಹೇಳ್ತೀನಿ ಯಾವಾಗ್ಲೂ ಅಷ್ಟೇ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ನೀವು 10000 ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ 8000 ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ ಪರ್ ಯೂನಿಟ್ ಯಾವಾಗ್ಲೂ ಸೇಮ್ ಇರುತ್ತೆ ಹಾಗಾದ್ರೆ ಪರ್ ಯೂನಿಟ್ ಯಾವಾಗ್ಲೂ ಸೇಮ್ ಇರುತ್ತೆ 40 10 23.40 11.20 274.60 ಹಾಗಾದ್ರೆ ಇವನ್ನೆಲ್ಲ ಏನ್ ಮಾಡಬೇಕು ಮಲ್ಟಿಪ್ಲೈ ಬೈ 8000 ಒನ್ ಪರ್ ಯೂನಿಟ್ ಯಾವಾಗ್ಲೂ ಸೇಮ್ ಇರುತ್ತೆ ಆದ್ರೆ ಟೋಟಲ್ ಕಾಸ್ಟ್ ಏನಂತ ಇರುತ್ತೆ ವೇರಿಯಬಲ್ ಯಾವಾಗ್ಲೂ ಜಾಸ್ತಿ ಆಗ್ತಾ ಇರ್ತದೆ ಐ ಮೀನ್ ಟು ಸೇ ಚೇಂಜ್ ಆಗ್ತಾ ಇರ್ತದೆ ಎಷ್ಟೆಷ್ಟು ಬರುತ್ತೆ 140 ಇಂಟು 8000 ಅಂದ್ರೆ 11,20,000 8 40 4 ಲಕ್ಷ 34 32 3,20,000 ಇದು 80,000 23.4 ಇಂಟು 8,000 ಅಂದ್ರೆ 1,87,200 ಬರುತ್ತೆ ನೆಕ್ಸ್ಟ್ 11.2 ಇಂಟು 8,000 ಅಂತ ಹೇಳಿದ್ರೆ 89,600 ಆಗುತ್ತೆ ಓಕೆನಾ ಟೋಟಲ್ ಮಾಡಿದ್ರೆ 21,96,800 ರೂಪೀಸ್ ಟೋಟಲ್ ಕಾಸ್ಟ್ ಬರ್ತಾ ಇದೆ ಅಲ್ಲಿಗೆ ಪರ್ ಯೂನಿಟ್ ಬಂತು ಟೋಟಲ್ ಕಾಸ್ಟ್ ಬಂತು 8,000 ಗೆ ಈಗ ಫಿಕ್ಸ್ಡ್ ಕಾಸ್ಟ್ ಬಂದ್ರೆ ಯಾವಾಗ್ಲೂ ಅಷ್ಟೇ ಈ ಫಿಕ್ಸ್ಡ್ ಕಾಸ್ಟ್ ಇದೆ ಅಲ್ವಾ ಟೋಟಲ್ ಕಾಸ್ಟ್ ನೀವು 10,000 ಯೂನಿಟ್ ಮಾಡಿದ್ರು ಅಷ್ಟೇ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ 8,000 ಮಾಡಿದ್ರು ಅಷ್ಟೇ ಇರುತ್ತೆ 6,000 ಮಾಡಿದ್ರು ಅಷ್ಟೇ ಇರುತ್ತೆ ಸೊ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಕಾಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಯಾವಾಗ್ಲೂ ಎಲ್ಲಾ ಲೆವೆಲ್ ಅಲ್ಲೂ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಹಾಗಾದ್ರೆ ಅಷ್ಟೇ ಇದ್ರೆ ನಮಗೆ ಎಷ್ಟು ಬರುತ್ತೆ 1 lakh ಅಂಡ್ ಟೋಟಲ್ ಕೂಡ ಸೇಮ್ ಇರುತ್ತೆ 3,54,000 ಈಗ ನಾವೇನ್ ಮಾಡಬೇಕು ಅಂದ್ರೆ ಈಗ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ ಆದ್ರೆ ಪರ್ ಯೂನಿಟ್ ಫಿಕ್ಸ್ ಕಾಸ್ಟ್ ಮಾತ್ರ ಚೇಂಜ್ ಆಗ್ತಾ ಇರ್ತದೆ ನೋಡಿ ಇಲ್ಲಿ ಪರ್ ಯೂನಿಟ್ 22.6 2.8 10 ಅಂತ ಇದೆ ಇಲ್ಲಿ ಪರ್ ಯೂನಿಟ್ ಚೇಂಜ್ ಆಗ್ತಾ ಇರ್ತದೆ ಹಾಗಾದ್ರೆ ಏನ್ ಮಾಡೋದು ಈ ಎಲ್ಲಾ ನಂಬರ್ ಗಳನ್ನ ಡಿವೈಡೆಡ್ ಬೈ ಎಷ್ಟು 8,000 ಯೂನಿಟ್ಸ್ ನ ಡಿವೈಡ್ ಮಾಡಿದ್ರೆ ಒಂದೊಂದು ಯೂನಿಟ್ ಗೆ ಇದಕ್ಕೆ 25 ರುಪೀಸ್ ಪರ್ ಯೂನಿಟ್ ಬರುತ್ತೆ 2 lakh ಡಿವೈಡೆಡ್ ಬೈ 8,000 26,000 ಡಿವೈಡೆಡ್ ಬೈ 8,000 ಅಂದ್ರೆ 3.25 ಬರುತ್ತೆ 28,000 ಡಿವೈಡೆಡ್ ಬೈ 8,000 ಅಂದ್ರೆ 3.50 ಬರುತ್ತೆ 1 lakh ಡಿವೈಡೆಡ್ ಬೈ 8,000 ಅಂದ್ರೆ 44.25 ಬರುತ್ತೆ ಟೋಟಲ್ ಮಾಡಿದ್ರೆ 40 ಎಷ್ಟು ಬರುತ್ತೆ ಟೋಟಲ್ ಅಂತ ನೋಡೋಣ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬಂದು ಒಂದು ನಿಮಿಷ 2,26,000 ಬರುತ್ತೆ ಅಲ್ಲಿಗೆ ಟೋಟಲ್ ಮಾಡಿದ್ರೆ 44.25 ಬರುತ್ತೆ ಈಗ ಇವೆರಡರದ್ದು ಟೋಟಲ್ ಮಾಡೋಣ ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಟೋಟಲ್ ಫಿಕ್ಸ್ ಕಾಸ್ಟ್ ಪರ್ ಯೂನಿಟ್ ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 318.85 ಟೋಟಲ್ ವೇರಿಯಬಲ್ ಕಾಸ್ಟ್ ಅಂಡ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಕಾಸ್ಟ್ ನ ವ್ಯಾಲ್ಯೂ ಮಾಡಿದ್ರೆ ಟೋಟಲ್ ಮಾಡಿದ್ರೆ 10 15 5 ಅಂಡ್ 2
25,50,800 ಬರ್ತಾ ಇದೆ ಸೊ ಇದು ನಮಗೆ ಏನೋ ಫ್ಲೆಕ್ಸಿಬಲ್ ಬಜೆಟ್ ಫಾರ್ 6 ಮಾರ್ಕ್ಸ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ 2019 ಅಲ್ಲಿ ಕೇಳಿರತಕ್ಕಂತ ಕ್ವೆಶ್ಚನ್ ಓಕೆನಾ ಕ್ಲೀನ್ ಆಗಿ ಬರ್ಕೊಳ್ಳಿ ಸಕ್ಕತ್ ಈಜಿ ಆಗಿದೆ ಓಕೆನಾ ಬರ್ಕೊಳ್ಳಿ ಥ್ಯಾಂಕ್ ಯು